ಕೇಳು 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 ಜಾಣ ಜಾಣಸುದಿಯ ಕೇಳು 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 ಜಾಣ ಇಂದು ಅಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ತೆರವು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣಸುದ್ದಿಯ ಕೇಳು 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 ಜಾಣ ಜಾಣಸುದಿಯ ಕೇಳು 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 ಜಾಣ ಸಂಪುಟ ನಾಲ್ಕು ಸಂಚಿಕೆ ನೂರ ಅರವತ್ತು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂದು ಸಮಯ ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಇನ್ನೂರು ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ಪ್ರಪಂಚ ಪರ್ಯಟನೆಯನ್ನು ಕೈಗೊಂಡಿದ್ದಾಗ ಕಂಡು ದಾಖಲಿಸಿದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ ಸಾಹಸಯಾನ ಮಾರ್ಚ್ ಇಪ್ಪತ್ನಾಲ್ಕು ಬೆಳ್ಳಂಬಳಗ್ಗೆಯೇ ನಾನು ಕಣಿವೆಯ ಒಂದು ಬದಿಯ ಗುಡ್ಡವನ್ನು ಹತ್ತಿ ಪಾಂಪಾಸ್ ಪ್ರಾಂತ್ಯದ ವಿಶಾಲ ದೃಶ್ಯವನ್ನು ಕಂಡು ಖುಷಿಪಟ್ಟೆ ಇದನ್ನು ನೋಡಲು ನನಗೆ ಸಾಕಷ್ಟು ಆಸಕ್ತಿ ಕುತೂಹಲಗಳಿದ್ದವು ಆದರೆ ಸ್ವಲ್ಪ ನಿರಾಸೆಯಾಯಿತು ಮೊದಮೊದಲಿಗೆ ಅದು ದೂರದಲ್ಲಿರುವ ಸಮುದ್ರದಂತೆ ಕಂಡಿತು ಅದರ ಉತ್ತರ ಭಾಗದಲ್ಲಿ ಸ್ವಲ್ಪ ಅಡ್ಡಾದಿಟ್ಟಿ ರಚನೆಗಳನ್ನು ಗುರುತಿಸಬಹುದಿತ್ತು ಆದರೆ ಅಲ್ಲಿ ಕಂಡ ಅತ್ಯಂತ ವಿಶಿಷ್ಟ ನೋಟವೆಂದರೆ ಆ ನದಿಗಳು ಉದಯಿಸುತ್ತಿರುವ ಸೂರ್ಯನತ್ತ ಮುಖ ಮಾಡಿ ಹರಿಯುತ್ತಿದ್ದ ಅವು ಬೆಳ್ಳಿಯ ತೊರೆಗಳಂತೆ ಮಿನುಗುತ್ತಾ ಅಗಾಧ ದೂರದಿಂದಾಗಿ ಕೊನೆ ಕೊನೆಗೆ ಅದೃಶ್ಯವಾದಂತೆ ಕಾಣುತ್ತಿದ್ದುವು ನಡು ಮಧ್ಯಾಹ್ನದ ವೇಳೆಗೆ ನಾವು ಕಣಿವೆಯೊಳಗೆ ಇಳಿದು ಒಂದು ಪಾಳು ಗುಡಿಸಲನ್ನು ತಲುಪಿದೆವು ಅಲ್ಲಿ ಪಾಸ್ಪೋರ್ಟ್ಗಳನ್ನು ಪರಿಶೀಲಿಸಲೆಂದು ನಿಯೋಜಿಸಲಿದ್ದ ಒಬ್ಬ ಅಧಿಕಾರಿಯೂ ಮೂವರು ಸಿಬ್ಬಂದಿಗಳು ಇದ್ದರು ಅವರಲ್ಲೊಬ್ಬ ಅಪ್ಪಟ್ಟ ಪಂಪಾ ಸ್ಟ್ರೆಡ್ ಇಂಡಿಯನ್ ಬಹುಶಃ ಬೇಟೆ ಇಟ್ಟುಕೊಳ್ಳುವ ಕಾರಣಕ್ಕೇ ಅವನನ್ನು ಅಲ್ಲಿ ನಿಯೋಜಿಸಿದ್ದರೆನಿಸಿತು ಸುತ್ತಮುತ್ತಲೂ ಗುಟ್ಟಾಗಿ ಕಾಲ್ನಡೆಯಲ್ಲಿಯೋ ಕುದುರೆಯ ಮೇಲೋ ಅತ್ತ ಸಾಗುವವರನ್ನು ಪತ್ತೆ ಮಾಡಿ ಅಟ್ಟಿಸಿಕೊಂಡು ಹೋಗುವುದಕ್ಕಾಗಿಯೇ ಅವನನ್ನು ನಿಮಿಸಿಕೊಳ್ಳಲಾಗಿತ್ತು ಕೆಲವು ವರ್ಷಗಳ ಹಿಂದೆ ಒಬ್ಬ ಯಾತ್ರಿ ಆ ದೊಡ್ಡ ಪರ್ವತಗಳನ್ನು ಬಳಸಿಕೊಂಡು ಹೋಗಿ ಇವರ ಕಣ್ತಪ್ಪಿಸಿಕೊಂಡು ಇಟ್ಟಿದ್ದ ಆದರೆ ಈ ರಿಟ್ಟಿಂಡಿಯನ್ನೋ ಅವನ ಹೆಜ್ಜೆ ಗುರುತುಗಳನ್ನು ಕಂಡವನು ಅದೇ ಬರಡಾದ ಕಲ್ಲಿನ ಹಾದಿಯಲ್ಲಿ ಅವನ ಜಾಡು ಹಿಡಿದು ಇಡೀ ದಿನ ಸುತ್ತಾಡಿ ಕೊನೆಗೂ ಒಂದು ಪುಟ್ಟ ಸಂದಿಯಲ್ಲಿ ಅಡಗಿಕೊಂಡಿದ್ದ ಅವನನ್ನು ಹಿಡಿದು ಬಿಟ್ಟಿದ್ದನಂತೆ ಇಲ್ಲಿಗೆ ಬಂದ ಮೇಲೆ ನಾವು ಅಷ್ಟರವರೆಗೂ ಆಸ್ವಾದಿಸಿದ್ದ ಆ ಬಿಳಿಯ ಮೋಡಗಳು ಇಲ್ಲಿ ಮಳೆಯನ್ನು ಸುರಿಸಿದ್ದವೆಂದು ಗೊತ್ತಾಯಿತು ಇಲ್ಲಿಂದ ಮುಂದೆ ಕಣಿವೆಯು ವಿಶಾಲವಾಗಿ ಗುಡ್ಡಗಳಂತೆ ಕಾಣುತ್ತಿದ್ದವು ಈ ಗುಡ್ಡಗಳು ಕ್ರಮೇಣ ಇಳಿಜಾರಿನಲ್ಲಿ ಪುಟ್ಟ ಮರಗಳು ಪೊದೆಗಳು ತುಂಬಿದ ಮೈದಾನಗಳಾಗಿ ಹರಡಿಕೊಂಡಿದ್ದುವು ಬೆಟ್ಟಗಳ ಈ ತಪ್ಪಲು ಕಿರಿದಾಗಿದ್ದರೂ ಸಂಪೂರ್ಣ ಸಪಾಟಾಗಿದ್ದ ಪಾಂಪಾಸ್ ಮೈದಾನವನ್ನು ಟಾಕುವೆಡಿಯಲ್ಲಿ ಹತ್ತು ಮೈಲಿಗಳಷ್ಟು ವಿಸ್ತಾರವಾಗಿತ್ತು ಆ ಫಾಸಲೆಯಲ್ಲಿ ಇದ್ದ ಚಕಾಯೋ ಎನ್ನುವ ಎಸ್ಟೇಟನ್ನು ದಾಟಿ ಮುಂದೆ ಸಾಗಿದೆವು ಸಂಜೆಯಲ್ಲಿ ಮೊದಲು ಸಿಕ್ಕ ಪುಟ್ಟ ಮೂಲೆಯಲ್ಲಿಯೇ ಶಿಬಿರ ಹೂಡಿದೆವು ಮಾರ್ಚ್ ಇಪ್ಪತ್ತೈದು ಸಮುದ್ರದ ಅಂಚಿನಷ್ಟೇ ನೀಟಾಗಿದ್ದ ಕ್ಷಿತೀಜ ದಾಚೆಗೆ ಮೂಡಿ ಬಂದ ಸೂರ್ಯ ಬಿಂಬವನ್ನು ಕಂಡಾಗ ನನಗೆ ಬ್ಯೂನಸ್ ಐರಿಸ್ನ ಪಂಪಾಸ್ ಪ್ರದೇಶದ ನೆನಪಾಯಿತು ರಾತ್ರಿ ದಟ್ಟನೆಯ ಮಂಜು ಬಿದ್ದಿತ್ತು ಕಾಟಲಿರಾದಲ್ಲಿ ನಾವು ಇಂಥದ್ದನ್ನು ಕಂಡಿರಲಿಲ್ಲ ಪೂರ್ವಾಭಿಮುಖವಾಗಿ ಸಾಗಿದ ಹಾದಿಯು ಆಳವಿಲ್ಲದ ಕೆಸರಿನ ಕೆರೆಯನ್ನು ದಾಟಿಸಾಗಿತ್ತು ಅನಂತರ ಬರಡು ಮೈದಾನವನ್ನು ಮುಟ್ಟಿದ ಅದು ಉತ್ತರಾಭಿಮುಖವಾಗಿ ಮೆಂಟೋಸಾ ಕಡೆಗೆ ಸಾಗಿತ್ತು ಇದು ಎರಡು ದಿನಗಳ ಪಯಣದ ದೀರ್ಘ ಹಾದಿ ನಮ್ಮ ಮೊದಲ ದಿನ ಪಯಣ ಎಸ್ಟಾಕಾಡೋವರೆಗಿನ ಹದಿನಾಲ್ಕು ಲೀಗುಗಳ ಹಾದಿಯೆಂದೂ ಎರಡನೆಯ ದಿನದ ಪಯಣ ಮೆಂಟೋಸಾದ ಸಮೀಪವಿದ್ದ ಲಕ್ಸಾನ್ ವರೆಗಿನ ಹದಿನೇಳು ಲೀಗುಗಳ ಎಂದು ನಿಶ್ಚಯವಾಗಿತ್ತು ಇಡೀ ಹಾದಿಯು ಸಪಾಟಾದ ಒಂದೋ ಎರಡೋ ಮನೆಗಳಷ್ಟೇ ಇದ್ದ ಬರಡು ಭೂಮಿಯಲ್ಲಿ ಸಾಗಿತ್ತು ಸೂರ್ಯನು ಒಬ್ಬಲು ಬಿರುಸಾಗಿದ್ದ ಸವಾರಿಯಲ್ಲಿ ಏನೂ ಸ್ವಾರಸ್ಯವೇ ಇರಲಿಲ್ಲ ಈ ಹಾದಿಯಲ್ಲಿ ನೀರು ಕಾಣುವುದೇ ಕಡಿಮೆ ಎರಡನೆಯ ದಿನ ಪಯಣದಲ್ಲಿ ನಾವು ಒಂದು ಪುಟ್ಟ ಹೊಂಡವನ್ನಷ್ಟೇ ಕಂಡೆವು ಪರ್ವತಗಳಿಂದ ನೀರು ಇಲ್ಲಿಗೆ ಹರಿಯುವುದೇ ಇಲ್ಲ ಹರಿದ ಅಲ್ಪ ಸ್ವಲ್ಪ ನೀರನ್ನು ಅಲ್ಲಿಂದ ಅಲ್ಲಿನ ರಂಧ್ರಭರಿತ ಒಣಮಣ್ಣು ಹೀರಿಕೊಂಡು ಬಿಡುತ್ತಿತ್ತು ಹೀಗೆ ನಾವು ಕಾರ್ಡಿಲರಾದ ಅಂಚಿನಿಂದ ಕೇವಲ ಹತ್ತು ಹದಿನೈದು ಕಿಲೋಮೀಟರ್ ದೂರವಷ್ಟೇ ಇದ್ದರೂ ಒಂದೇ ಒಂದು ತೊರೆಯೂ ಅಡ್ಡಲಾಗಲಿಲ್ಲ ಹಲವೆಡೆ ನೆಲದಲ್ಲೆಲ್ಲ ಉಪ್ಪು ಹರಳುಗಟ್ಟಿತ್ತು ಬಾಹ್ಯಾಬ್ಲಾಂಕಾದ ಸಮೀಪ ನಾವು ಲವಣ ಲವಣಪ್ರಿಯ ಗಿಡಗಳೇ ಇಲ್ಲಿಯೂ ಇದ್ದುವು ಮೆಘಲಾನ್ ಸಂಧಿಯಿಂದ ಕೊಲರೆಡೋ ನದಿಯವರೆಗೂ ಪಟಗೋನಿಯಾದ ಇಡೀ ಪೂರ್ವ ಕರಾವಳಿಯುದ್ದಕ್ಕೂ ಒಂದೇ ಬಗೆಯ ಭೂನೋಟವಿದೆ ಈ ನದಿಯಿಂದ ಒಳಗೂ ಸ್ಯಾನ್ ಲೂಯಿಸ್ವರೆಗೂ ಅಥವಾ ಅದರಿಂದ ಇನ್ನೂ ಉತ್ತರಕ್ಕೂ ಒಂದು ವಕ್ರಗಿರಿಯ ರೀತಿ ಇದೇ ಬಗೆಯ ಪ್ರದೇಶವೇ ಇದೆ ಎನ್ನಿಸುತ್ತದೆ ಈ ವಕ್ರಗಿರಿಯ ಪೂರ್ವಕ್ಕೆ ಸ್ವಲ್ಪ ತೀವ್ರವಾದ ಬ್ಯೂನಸ್ ಐರಿಸ್ನ ಹಸಿರು ಮೈದಾನಗಳಿವೆ ಮೆಂಟೋಸಾದ ಹಾಗೂ ಪಟಗೋನಿಯಾದ ಬರಡು ಮೈದಾನಗಳು ಸಮುದ್ರದ ಅಲೆಗಳು ಹೊತ್ತು ತಂದದ್ದರಿಂದ ಅಲೆ ಅಲೆಯಾಗಿ ನುಣುಪಾದ ನೊರಚುಗಲ್ಲಿನ ಒಂದು ದೊಡ್ಡ ಹಾಸಿನಂತಿವೆ ಪಂಪಾಸಿನಲ್ಲಿಯೋ ನೆಲ ಒಣಗಿದ ಹುಲ್ಲು ಮುಳ್ಳು ಪೊದೆಗಳಿಂದ ತುಂಬಿದ ಪುರಾತನ ಅಳಿವೆಗಳ ಕೆಸರಿನಿಂದ ಆದಂಥವು ಎರಡು ದಿನಗಳ ಈ ಪ್ರಯಾಸದ ಪಯಣದ ನಂತರ ದೂರದಲ್ಲಿ ಲಕ್ಸಾರ್ ನದಿಯ ತಟದಲ್ಲಿದ್ದ ಹಳ್ಳಿಯ ಸುತ್ತಲೂ ಬೆಳೆದಿದ್ದ ಪಾಪ್ಲಾರ್ ಮತ್ತು ಮರಗಳ ಸಾಲುಗಳನ್ನು ನೋಡಲು ಖುಷಿಯೆನಿಸಿತು ಈ ಜಾಗಕ್ಕೆ ಬರುವುದಕ್ಕೂ ಸ್ವಲ್ಪ ಮುನ್ನ ದಕ್ಷಿಣದ ಆಕಾಶದಲ್ಲಿ ಕೆಂಪು ಕಂದು ಬಣ್ಣದ ದೊಡ್ಡ ಮೋಡವೊಂದನ್ನು ನಾವು ಕಂಡೆವು ಮೊದಲಿಗೆ ಅದು ಅಲ್ಲಿನ ಮೈದಾನದಲ್ಲಿ ಹೊತ್ತಿಕೊಂಡ ಯಾವುದೋ ಬೃಹತ್ ಬೆಂಕಿಯಿಂದಾಗಿರಬೇಕು ಎಂದುಕೊಂಡಿದ್ದೆವು ಆದರೆ ಅನತಿ ಕಾಲದಲ್ಲಿಯೇ ಅದು ಮಿಡತೆಗಳ ದೊಡ್ಡ ಹಿಂಡು ಎಂದು ಅರ್ಥವಾಯಿತು ಅವು ಉತ್ತರ ದಿಕ್ಕಿಗೆ ಹಾರುತ್ತಿದ್ದುವು ಮೆಲ್ಲನೆ ಬೀಸುತ್ತಿದ್ದ ಗಾಳಿಯ ನೆರವಿನಿಂದ ಅವು ನಮ್ಮನ್ನೂ ದಾಟಿ ಗಂಟೆಗೆ ಹತ್ತರಿಂದ ಹದಿನೈದು ಮೈಲಿ ವೇಗದಲ್ಲಿ ಸಾಗಿದ್ದುವು ಈ ಕೀಟಮೋಡದ ಮುಖ್ಯ ಭಾಗವು ನಮ್ಮಿಂದ ಸುಮಾರು ಇಪ್ಪತ್ತು ಅಡಿಗಳಷ್ಟು ಎತ್ತರದಿಂದ ಸುಮಾರು ಎರಡರಿಂದ ಮೂರು ಸಾವಿರ ಅಡಿಗಳಷ್ಟು ಎತ್ತರಕ್ಕೆ ಹರಡಿಕೊಂಡಿದ್ದಂತೆ ಕಾಣಿಸಿತು ಅವುಗಳ ಸದ್ದು ಯುದ್ಧಕ್ಕೆ ಹೊರಟ ಸಾವಿರಾರು ರಥಗಳ ಶಬ್ದದಂತೆ ಇತ್ತು ನನಗಂತೂ ಅದು ಹಡಗಿಗೆ ಕಟ್ಟಿದ ಹಾಯಿ ಬಟ್ಟೆಗಳ ನಡುವೆ ಗಾಳಿ ಹೋದಾಗ ಆಗುವ ಭರ್ರನೆಯ ಸದ್ದಿನಂತೆ ಅನಿಸಿತು ಇವುಗಳಲ್ಲಿ ಮುಂದೆ ಹಾರಿ ಬಂದ ಮಿಡತೆಗಳ ನಡುವಿನಿಂದ ನೋಡಿದಾಗ ಆಕಾಶದಲ್ಲಿ ದೊಡ್ಡ ಕಂದು ಬಣ್ಣದ ಚುಕ್ಕಿ ಚಿತ್ರವನ್ನು ಕೊರೆತಂತೆ ಕಾಣಿಸುತ್ತಿತ್ತು ಆದರೆ ಆ ಪ್ರಮುಖ ಭಾಗದೊಳಗೆ ಇರುವುದೇನೂ ಕಾಣಿಸದಿದ್ದರೂ ಅದು ಅಷ್ಟೊಂದು ದಟ್ಟವಾಗೇನೂ ಇರಲಿಲ್ಲ ನಾವು ಅವನ್ನು ಹೊಡೆಯಲೆಂದು ಎಡಕ್ಕೂ ಬಲಕ್ಕೂ ಬೀಸಿದ ದೊಣ್ಣೆಯು ಯಾವುದನ್ನೂ ತಾಕುತ್ತಿರಲಿಲ್ಲ ಅವು ನೆಲಕ್ಕೆ ಇಳಿದಾಗ ಇಡೀ ಮೈದಾನದಲ್ಲಿದ್ದ ಎಲೆಗಳ ಸಂಖ್ಯೆಗಳಿಗಿಂತಲೂ ಹೆಚ್ಚೇ ಇದ್ದುವು ನೆಲವೆಲ್ಲವೂ ಹಸಿರಾಗಿ ತೋರುವ ಬದಲಿಗೆ ಕೆಂಪಾಗಿ ಕಂಡಿತು ಎಡಕ್ಕೂ ಬಲಕ್ಕೂ ಜಿಗಿಯುತ್ತಿದ್ದುವು ಇಂತಹ ಮಿಡತೆಗಳ ಪೀಡೆ ಈ ಭಾಗದಲ್ಲಿ ಅಪರೂಪವೇನಲ್ಲ ಅಷ್ಟರಲ್ಲಾಗಲೇ ಈ ಋತುವಿನಲ್ಲಿ ದಕ್ಷಿಣದಿಂದ ಹಲವು ಸಣ್ಣ ಪುಟ್ಟ ಹಿಂಡುಗಳು ದಾಳಿ ಇಟ್ಟಿದ್ದುವು ಪ್ರಪಂಚದ ಇತರೆ ಕಡೆಗಳಲ್ಲಿ ಆಗುವಂತೆಯೇ ಇಲ್ಲಿಯೂ ಇವು ಮರುಭೂಮಿಯಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ ಪಾಪ ಅಲ್ಲಿನ ನಿವಾಸಿಗಳು ಬೆಂಕಿ ಹೊತ್ತಿಸಿ ಅರಚಾಡಿ ರೆಂಬೆ ಕೊಂಬೆಗಳನ್ನು ಬೀಸುತ್ತಾ ಇವುಗಳ ದಾಳಿಯನ್ನು ತಡೆಯಲು ವ್ಯರ್ಥ ಪ್ರಯತ್ನ ನಡೆಸಿದ್ದರು ಮಿಡತೆಗಳ ಈ ಪ್ರಭೇದವು ಪೂರ್ವ ದೇಶಗಳಲ್ಲಿ ಕಾಣುವ ಗ್ರಿಲ್ಲಸ್ ಮೈಗ್ರೆಟೋರಿಯಸ್ ಎನ್ನುವ ಮಿಡತೆಯನ್ನೇ ಹೋಲುತ್ತದೆ ನಾವು ಲಕ್ಸಾನ್ ನದಿಯನ್ನು ದಾಟಿ ನಡೆದೆವು ಇದು ಸಾಕಷ್ಟು ದೊಡ್ಡ ನದಿಯಾದರೂ ಸಮುದ್ರದವರೆಗಿನ ಅದರ ಹಾದಿಯ ಬಗ್ಗೆ ಸ್ಪಷ್ಟವಾಗಿ ತಿಳಿದಿಲ್ಲ ಈ ಮೈದಾನಗಳನ್ನು ಇದು ದಾಟುವಾಗ ನಡುವೆ ಎಲ್ಲಿಯೋ ಪೂರ್ತಿಯಾಗಿ ಆವಿಯಾಗಿ ಬಿಡುತ್ತದೆಯೋ ಎಂದೂ ಗೊತ್ತಿಲ್ಲ ನಾವು ಲಕ್ಸಾನ್ ಗ್ರಾಮದಲ್ಲಿ ತಂಗಿದೆವು ಇದು ತೋಟಗಳು ಸುತ್ತುವರೆದಿದ್ದ ಒಂದು ಪುಟ್ಟ ಪ್ರದೇಶ ಮೆಂಟೋಸಾ ಪ್ರಾಂತ್ಯದಲ್ಲಿ ಕೃಷಿ ಮಾಡಿದ ಭೂಮಿಯ ದಕ್ಷಿಣದ ತುಟ್ಟ ತುದ್ದಿ ಇದು ರಾಜಧಾನಿಯಿಂದ ಸುಮಾರು ಐದು ಲೀಗು ದಕ್ಷಿಣಕ್ಕಿದೆ ರಾತ್ರಿ ರೆಡಿವಿಯಸ್ ಪ್ರಭೇದಕ್ಕೆ ಸೇರಿದ ಬೆಂಚುಕಾ ಎನ್ನುವ ಹುಳುವಿನ ದಾಳಿಯನ್ನು ಅನುಭವಿಸಿದೆ ಪಂಪಾಸಿನ ಈ ದೊಡ್ಡ ಕಪ್ಪು ಕೀಟವನ್ನು ಕಿಸ್ಸಿಂಗ್ ಬಗ್ ಅಥವಾ ಅಸಾಸಿನ್ ಬಗ್ ಅರ್ಥಾತ್ ಕೊಲೆಗಾರ ಕೀಟ ಎನ್ನುತ್ತಾರೆ ಇದು ಇದಕ್ಕೆ ಅನ್ವರ್ಥನಾಮ ಈ ಮೃದುವಾದ ರೆಕ್ಕೆ ಇಲ್ಲದ ಒದ್ದಿಂಚು ಉದ್ದವಿರುವ ಕೀಟಗಳು ದೇಹದ ಮೇಲೆಲ್ಲ ಮುಳುಮುಳು ಎಂದು ಓಡಾಡುವಾಗ ಅಸಹ್ಯವೆನಿಸುತ್ತದೆ ರಕ್ತ ಹೀರುವ ಮುನ್ನ ಇವು ಬಲು ಪುಟ್ಟದಾಗಿರುತ್ತವೆ ಆದರೆ ರಕ್ತ ಹೀರಿತ ಮೇಲೆ ದಪ್ಪಗೆ ಊದಿಕೊಂಡು ಬಿಡುತ್ತವೆ ಈ ರೀತಿ ರಕ್ತದಿಂದ ತುಂಬಿಕೊಂಡವನ್ನು ಹಿಸುಕಿ ಸುಲಭವಾಗಿ ಕೊಲ್ಲಬಹುದು ಚಿಲಿ ಮತ್ತು ಪೆರುವಿನಲ್ಲಿಯೂ ಇವು ಕಾಣಿಸುತ್ತವೆ ಮೇಜಿನ ಮೇಲೆ ಇಟ್ಟಾಗ ಸುತ್ತ ಎಷ್ಟೇ ಜನರಿರಲಿ ಈ ಕೀಟ ಬೆರಳನ್ನು ಚಾಚಿದರೆ ತಕ್ಷಣವೇ ತನ್ನ ಹೀರುಮೂತಿಯನ್ನು ಮುಂದೆ ಚಾಚಿ ದಾಳಿ ಮಾಡುತ್ತದೆ ಅವಕಾಶ ಕೊಟ್ಟರೆ ರಕ್ತವನ್ನು ಹೀರುತ್ತದೆ ಅದು ಮಾಡಿದ ಗಾಯ ಒಂದಿಷ್ಟು ನೋಯುವುದಿಲ್ಲ ರಕ್ತ ಹೀರುವಾಗ ಅದನ್ನು ನೋಡಲು ಸ್ವಾರಸ್ಯ ಎನಿಸಿತ್ತು ಹತ್ತೇ ನಿಮಿಷದಲ್ಲಿ ಚಪ್ಪಟೆಯಾಗಿದ್ದ ಅದು ದುಂಡಾಗಿ ಬಿಟ್ಟಿತ್ತು ನಮ್ಮ ಒಬ್ಬ ಆಫೀಸರ್ನ ಕೃಪೆಯಿಂದ ಸಿಕ್ಕ ಒಂದು ಔತಣವೇ ಸಾಕು ಆ ಕೊಬ್ಬಿದ ಕೀಟ ನಾಲ್ಕು ತಿಂಗಳು ಆರಾಮವಾಗಿರಬಹುದಿತ್ತು ಅಷ್ಟಾದರೂ ಅದು ಇನ್ನೊಮ್ಮೆ ರಕ್ತ ಹೀರಲು ಅಣಿಯಾಗಿತ್ತು ಇಂದಿನ ಕಥಾ ಸಮಯ ಅನುವಾದ ಕೊಳ್ಳೇಗಾಲ ಶರ್ಮ ಜಾಣ ಧ್ವನಿ ಶ್ರೀಮತಿ ಭಾರತಿ ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಸೊನ್ನೆ ಮೂರು ಎರಡು ಎಂಟು ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ